यथितं तव वक्तानां अस्माकं हरे हरे तदाशु कार्यं कार्यज्ञ प्रलयार्कायुत प्रभ हरिकथामृतसार गुरुगळ करुणदिंद आपनितु पेळुवे परम भगवद् भक्तरिदनादरदि केळुवुदु गुरुगळ करुणदिंद अंत दासर हेळिदंते इवत्तु नानिल्लि कूतिरोदु मातडोदु एल्लव गुरुगळ करुणदिंदलेने इदु मंगलाचरणवू हौदु प्रतिज्ञावाक्यवू हौदु ನಾನು ನುಡಿಯುವ ಈ ಶಬ್ದಗಳೆಲ್ಲ ಗುರುಗಳ ಅಂತರ್ಯಾಮಿಗೆ ಪ್ರೀತಿ ಆಗಲಿ ಅಂತ ಬೇಡ್ತಾ ಗುರುಗಳಿಬ್ಬರಿಗೂ ಮೀರಾ ಅವರು ಮತ್ತು ಕೇಶವರ ಅವರಿಗೆ ನನ್ನ ನಮನಗಳು. ಈ ಸದಾವಕಾಶವನ್ನು ನಮ್ಮೆಲ್ಲರನ್ನೂ ಒಂದು ಕಡೆ ಸೇರಿಸಿ ಮಹತ್ತರವಾದ ಜ್ಞಾನ ಕಾರ್ಯ ಮಾಡುತ್ತಿರುವ ನಮ್ಮ ಆಚಾರ್ಯರು ಮತ್ತು ಅವ್ರಿಗೆ ಬೆಂಬಲವಾಗಿ ಸದಾ ಸರ್ವಕಾಲವೂ ಇರುವ ಗಿರಿಜಾ ಅವ್ರಿಗೆ ನನ್ನ ಅನಂತ ಧನ್ಯವಾದಗಳು. ಮತ್ತು ನಮಸ್ಕಾರಗಳು. ಅಫ್ಕೋರ್ಸ್ ನನ್ನ ಸಹಪಾಠಿಗಳು ಅವರು ಎಲ್ಲರೂ ನನ್ನ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ಪ್ರಶ್ನೋತ್ತರ ಇದಕ್ಕೆ ತುಂಬ ಉಪಯೋಗವಾಗಿರುತ್ತೆ. ಸೊ ಇಲ್ಲಿ ಬಂದು ಸೇರಿರೋ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಅಂತ ಯಾವಾಗಲೂ ದೊಡ್ಡವ್ರು ಹೇಳೋದನ್ನು ನಾವು ಕೇಳಿರ್ತೀವಿ, ಇವಾಗಲೂ ಕೇಳ್ತಾ ಇದ್ದೀವಿ. ಒಳ್ಳೆ ಸಾಧನೆ ಮಾಡಿದ್ರೇ ಭಗವಂತನ ಕರುಣೆ ಪಡೆಯೋದಕ್ಕೆ ಸಾಧ್ಯ ಅಂತ. ಭಗವಂತನ ಕರುಣೆ ಬಗ್ಗೆನೂ ನಾವು ಕಥೆಗಳು ಕೇಳಿದ್ದೀವಿ. ಅಜಾಮಿಳಗೋಲದ, ಧ್ರುವರಾಜ ಗನುಗ್ರಹಿಸಿದ, ಗಜೇಂದ್ರ ಮೋಕ್ಷ ಕರುಣಿಸಿದ ಅಂತೆಲ್ಲ. ಆದರೆ ನನ್ನ ಕಣ್ಮುಂದೆ ಪ್ರತ್ಯಕ್ಷವಾಗಿ ಭಗವಂತನ ಕರುಣೆ ನೋಡಬೇಕಾದ್ರೆ ಅದು ಇಂಥ ಗುರುಗಳ ಇಬ್ಬರಲ್ಲಿ ನನಗೆ ಪಾಠ ಓದೋ ಭಾಗ್ಯ ಕರುಣಿಸಿದ್ದು. ಅಂದರೆ ಅವರಿಬ್ಬರ ಬಗ್ಗೆ ಕೆಲವೇ ಶಬ್ದಗಳಲ್ಲಿ ಹೇಳೋದು ಸಾಧ್ಯನೇ ಇಲ್ಲ. ಶಾಸ್ತ್ರ ಶ್ರವಣ ಎಷ್ಟು ಮುಖ್ಯ, ಶಾಸ್ತ್ರ ಅಂದ್ರೇ ಅಂತರ್ಯಾಮಿ ಮತ್ತು ಬಿಂಬಮೂರ್ತಿಯನ್ನು ತಿಳಿಯುವ ಬಗ್ಗೆ ಹೇಗೆ ಅಂತ ಪ್ರಮಾಣಪೂರ್ವಕವಾಗಿ ಹೇಳಿಕೊಟ್ಟು ನನ್ನಂಥವರ ಅಂಧವಿಶ್ವಾಸಗಳನ್ನು ತೆಗಿತಾರೆ. ಅಂದರೆ ನನಗೆ ಯಾವಾಗಲೂ ಒಂದೇ ಕಡೆ ನೋಡೋ ಕೂಪ ಮಂಡುಕ್ಯ ವೃತ್ತಿ ಇತ್ತು, ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ನನ್ನ ಯೋಗ್ಯತಾ ಅನುಸಾರ ನಾನು ಕಳ್ಕೊತಾ ಇದ್ದೀನಿ. ನನ್ನನ್ನು ಸಹ ಒಳ್ಳೆ ಹಾದಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ತಂದೆ ತಾಯಿಗಳಾಗಿದ್ದು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸಾಧನೆಯ ಮೊದಲ ಮೆಟ್ಟಲಲ್ಲಿ ಇರೋದು ಶ್ರವಣ. ಇವತ್ತು ಗುರುಗಳ ಆಜ್ಞಾನುಸಾರ ನಾನು ಆರಿಸಿಕೊಂಡದ್ದು ಶ್ರವಣ ಅಂತ ಟಾಪಿಕ್ಕು. ಭಗವಂತನ ಬಗ್ಗೆ ತಿಳಿಬೇಕು ಅವಾಗಲೇ ನಮ್ಮ ಸಾಧನೆ ಮುಂದುವರಿಯುತ್ತೆ ಅಂತ ಹೇಳಿದಾಗ ನಾವು ಭಗವಂತನ ಏನು ಅಂತ ತಿಳಿಯೋದು ಅಂತ ಪ್ರಶ್ನೆ ಬರುತ್ತೆ. ಅವನಂತ ಅಂದರೆ ಅನಂತ ಗುಣ ಪರಿಪೂರ್ಣ ದೋಷರಹಿತ ಅಂತೆಲ್ಲ ಹೇಳ್ತೀವಿ. ಆದರೆ ಮೊದಲ ಮೆಟ್ಲಿಗೆ ಅವನು ಕರುಣಾಳು ಅಂತ ಅರ್ಥವಾದ್ರೇ ನಾವು ಅವನ ಹತ್ರ ಹೋಗ್ತೀವಿ. ಅದು ಕರುಣಾಸಂಧಿಯಲ್ಲಿ ದಾಸರು ತಿಳಿಸ್ಕೊಟ್ಟಿದ್ದಾರೆ, ಮೊದಲನೇ ಪದ್ಯದಲ್ಲೇ ಅದನ್ನೇ ಹಾಕಿದ್ದಾರೆ. ಸೊ ಈ ಪದ್ಯ ಹೀಗಿದೆ. ಶ್ರವಣ ಮನಕ ಆನಂದ ವೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳಿಹ ಪರಂಗಳಲ್ಲಿತ್ತು ಸಲಹುವುದು ಭುವನ ಪಾವನ ವಿನಿಪಲಕ್ಷ್ಮೀ ಧವನ ಮಂಗಳ ಕಥೆಯ ಪರಮೋ ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದೀ. ನವವಿಧ ಭಕ್ತಿಯಲ್ಲಿ ಶ್ರವಣನೇ ಮೊದಲು ಮೆಟ್ಲು ಅವರು ತಿಳಿಸಿದ್ರು. ಆದರೆ ನಮ್ಮ ನವವಿಧ ಭಕ್ತಿ ಎಲ್ಲ ರಾಯಬರಿ ಅವರು ತುಂಬ ಚೆನ್ನಾಗಿ. ಸೊ ದಾಸರು ಆದರದಿ ಕೇಳುವುದಂತ ಫಸ್ಟೇ ಹಾಕ್ಬಿಟ್ಟಿದ್ದಾರೆ ನೋಡಿ. ಬೇರೆ ಯಾವ ಶಬ್ದನೂ ಅಲ್ಲಿ ಹಾಕಿಲ್ಲ, ಕೇಳುವುದು ಅಂತ ಹಾಕಿದ್ದಾರೆ. ಕಾರಣ ಶ್ರವಣ ಎಷ್ಟು ಮುಖ್ಯ ಅಂತ ನೋಡ್ಬೋದು. ಮತ್ತು ಈ ಪದ್ಯದಲ್ಲೂ ಸಹ ಕಿವಿಗೊಟ್ಟು ಆಲಿಪುದು ಅಂತ ಹೇಳಿದ್ದಾರೆ. ಶ್ರವಣ ಏನು ಅಂತ ಇವಾಗ ಪ್ರಶ್ನೆ ಬರುತ್ತೆ. ಸೊ ಆಗ ಇದರಲ್ಲಿ ಇದೆ ಫಾರ್ ಇದು ಗುರುಗಳು ತಿಳಿಸ್ಕೊಟ್ಟದನ್ನು ಹೇಳ್ತಾ ಇದ್ದೀನಿ, ತಪ್ಪುಗಳಿದ್ರೆ ಕ್ಷಮಿಸ್ಬೇಕು. ಇವಾಗ ನಾಲ್ಕು ಇದು ವಸ್ತುಗಳು ನೋಡಿದರೆ, ಫಸ್ಟ್ ಡೇಟಾ, ಇನ್ಫಾರ್ಮೇಷನ್, ನಾಲೆಡ್ಜು, ವಿಸ್ಡಮ್.
ಸೊ ಇವಾಗ ಡೇಟಾ ಬೇಕಾದಷ್ಟು ಇರುತ್ತೆ ಎಲ್ಲಾ ಕಡೆ ಮೀಡಿಯಾ ಆ್ಯಪ್ಸು ವಾಟ್ಸಪ್ ಬೇಕಾದಷ್ಟು ಇನ್ಫಾರ್ಮೇಶನ್ ಬಂದಿದ್ದೆ ನಾವು ಗೋವಿಂದ ಹಾಕಿದ್ದೆ ಅದಕ್ಕೆ ವಾಟ್ಸಪ್ಪಲ್ಲಿ ಗೊತ್ತಾಯ್ತೋ ಗೊತ್ತಿಲ್ವೋ ಗೋವಿಂದ ಹಾಕೋದು ಸೊ ಆ ಥರ ಇರುತ್ತೆ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಸುಮ್ಮನೆ ಡೇಟಾವಾಗಿ ಕೂತಿರುತ್ತೆ ಫೋನ್ ಡೇಟಾ ಫುಲ್ ಆಗ್ಬಿಡುತ್ತೆ ಏನು ಬೇರೆ ಏನೂ ಆಗಲ್ಲ ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ಸ್ವಲ್ಪ ಈ ಥರ ಆಡಿಯೋಗಳು ಅದು ಇದು ಏನೋ ಯೂಟ್ಯೂಬಲ್ಲಿ ಬರೋದು ಅದೆಲ್ಲ ಕೇಳ್ಕೊತಾ ಇದ್ರೆ ಸ್ವಲ್ಪ ಸ್ವಲ್ಪ ಅದರಿಂದ ಇನ್ಫಾರ್ಮೇಶನ್ ಸಿಗುತ್ತೆ ಆದರೆ ನಾಲೆಜ್ ವಿಸ್ಡಮ್ ಜ್ಞಾನ ವಿಜ್ಞಾನ ಅಂತ ವಿಸ್ಡಮ್ ಸ್ವಲ್ಪ ಹೋಲಿಸ್ಬೋದು ಸೊ ಇದು ಹೇಗೆ ಸಾಧ್ಯ ಅಂದರೆ ಅದು ರೈಟ್ ಗುರುಗಳು ಇದರಲ್ಲಿ ಹಾಕಿದಂತೆ ಸರಿಯಾದ ಗುರುಗಳು ಪ್ರಮಾಣಪೂರ್ವಕವಾಗಿ ನಮ್ಮ ಗುರುಗಳಂಥವ್ರನ್ನ ಅವ್ರ ಮೂಲಕ ತಿಳ್ಕೊಂಡ್ರೆ ಮಾತ್ರ ಇದು ಸಾಧ್ಯ ಸೊ ಆಮೇಲೆ ವಿಜ್ಞಾನ ಹೆಂಗೆ ಬರುತ್ತೆ ಅಂದರೆ ಅದು ಇಂದ್ರಿಯಜನ್ಯ ಜ್ಞಾನ ಈ ಥರ ಮೆಲ್ಲ ಮೆಲ್ಲನೆ ನಾವು ಭಗವಂತನ ಕರುಣೆಯಿಂದ ತಿಳಿದಾಗ ಸೊ ಅದೇ ಇಂದ್ರಿಯಜನ್ಯವಾದ ಜ್ಞಾನ ಹುಟ್ಟೋಕ್ಕೆ ಸಾಧ್ಯವಾಗುತ್ತೆ ಮತ್ತು ಮುಂದೆ ನೋಡಿದಾಗ ನಮ್ಮ ಅಫ್ಕೋರ್ಸ್ ನಮಗೆಲ್ಲರಿಗೂ ಯಾವಾಗಲೂ ಸುಖ ಬೇಕೇ ಬೇಕು ಈ ಭಗವಂತನ ಮಂಗಳ ಕಥೆ ಕೇಳೋದ್ರ ಮೂಲಕ ಸುಖ ಸಿಗತ್ತೆ ಅಂತ ಹೇಳ್ತಾರೆ ಇಲ್ಲಿ ಕಥೆ ಅಂದರೆ ಏನು ಅಂತ ಆಚಾರ್ಯರು ಕಥಾಲಕ್ಷಣದಲ್ಲಿ ತಿಳಿಸಿದ್ದಾರಂತೆ ವಾದ ಕಥಾ ಅಂತ ಸೊ ಈ ಆಚಾರ್ಯರ ಶೈಲಿನೇ ಯಾವಾಗಲೂ ಜಗನ್ನಾಥ ದಾಸರದು ಶೈಲಿ ಐ ಮೀನ್ ಸೇಮ್ ಆಗಿರುತ್ತೆ ಸೊ ವ್ಯಾಸ ಸಾಹಿತ್ಯಕ್ಕೂ ದಾಸ ಸಾಹಿತ್ಯಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನೋಡ್ಬೋದು ಗುರು ಶಿಷ್ಯರ ಸಂವಾದ ಪ್ರಶ್ನೋತ್ತರ ಮೂಲಕ ಬರುವ ಜ್ಞಾನವೇ ಒಳ್ಳೆಯದು ಅಂತ ಹೇಗೆ ಅರಣಿಮಥನ ಮಾಡಿದಾಗ ಅಗ್ನಿ ಬರುತ್ತೋ ಹಾಗೆ ಈ ವಾದ ಕಥಾ ಮೂಲಕ ಭಗವಂತನ ಮಂಗಳವಾದ ಕತೆ ತಿಳಿಯೋದಾಗತ್ತೆ ತಪ್ಪು ತಿಳಿವಳಿಕೆನೂ ದೂರವಾಗತ್ತೆ ಸೊ ಈ ಪದ್ಯ ಪ್ರಶ್ನೋತ್ತರ ಫಾರ್ಮ್ಯಾಟ್ ಅಲ್ಲೇ ಇದೆ ಭುವನ ಪಾವನವೆನಿಪ ಲಕ್ಷ್ಮೀ ಧವ ಅಂತ ಹೇಳ್ಬೇಕಾದ್ರೆ ಈ ಬ್ರಹ್ಮಾಂಡವನ್ನೇ ಪಾವನ ಮಾಡುವ ಸೃಷ್ಟಿ ಸ್ಥಿತಿ ಲಯ ಮುಂತಾದ ಅಷ್ಟಕರ್ತೃತ್ವ ಉಳ್ಳ ಭಗವಂತ ತಾನೇ ಸರ್ವ ಪದಾರ್ಥಗಳಲ್ಲೂ ನಿಂತು ತನ್ನ ಜ್ಞಾನ ಇಚ್ಛಾ ಕ್ರಿಯಾನುಸಾರ ಎಲ್ಲವನ್ನೂ ಮಾಡುವನು ಲಕ್ಷ್ಮಿಗೆ ಪತಿಯಾದವನು ಇಂತಹ ಭಗವಂತನ ಮಹಿಮೆಯ ಕಿವಿಗೊಟ್ಟಾಲಿಪ್ಪದು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿದರೆ ಕಿವಿ ಕಣ್ಣು ಮತ್ತು ಮನಸ್ಸು ಇವು ಮೂರು ಫ್ರೆಂಡ್ಸ್ ಅಂತ ಹೇಳ್ಬೋದು ಸೊ ಒಳ್ಳೆ ಶಬ್ದಗಳ ಕೇಳೋದ್ರಿಂದ ಕೆಟ್ಟ ವಿಷಯ ಪದಾರ್ಥಗಳ ಮೇಲೆ ನಮ್ಮ ಕಣ್ಣು ಹೋಗೋದು ಕಡಿಮೆ ಆಗತ್ತೆ ಸೊ ಆ ವಿಷಯ ಸುಖ ಶಾಶ್ವತ ಅಲ್ಲ ಅಂತ ತಿಳಿದ್ರೆ ನಮ್ಮ ಮನಸ್ಸಲ್ಲಿರೋ ಕೊಳೆನೂ ಕಡಿಮೆ ಆಗತ್ತೆ ಅವಾಗ ಸೊ ಅದು ನಿರ್ಮಲತ್ವ ಹೊಂದುತ್ತೆ ಸೊ ಯಾವಾಗ ಹೇಗೆ ಶ್ರವಣ ಮಾಡಬೇಕು ಅಂತ ಅವಾಗ ಪ್ರಶ್ನೆ ಬರುತ್ತೆ ಸೊ ಅದೇ ಮುಂದೆ ಪದ್ಯದಲ್ಲೇ ಬರುತ್ತೆ ದಿನ ದಿನದಿ ಕೇಳಬೇಕು ಅಂತ ಹೇಳಿದ್ದಾರೆ ಪರಮೋತ್ಸವದಿ ಆಧಾರದಿಂದ ಕೇಳಬೇಕು ಅಂತ ಹೇಳಿದ್ದಾರೆ ಸಜ್ಜನರ ಸಂಘ ಮೂಲಕ ಗುರುಗಳ ದ್ವಾರಾನೇ ಇದು ಸಾಧ್ಯ ಮುಂದೆ ಶ್ರವಣ ಒಂದು ಯಜ್ಞ ಹೆಂಗಾಗತ್ತೆ ಅಂದರೆ ಅದೀಗ ನಮ್ಮ ಕಿವಿಯಲ್ಲಿ ಬೀಳೋ ಶಬ್ದಗಳು ಅದೆಲ್ಲ ಕಿವಿ ಅಂತ ಅಗ್ನಿಕುಂಡ ಅಂತ ತಗೊಂಡ್ರೆ ಅದರಲ್ಲಿ ಬೀಳೋ ಶಬ್ದಗಳೆಲ್ಲ ಒಂದು ಆಹುತಿ ಥರ ತಗೊಂಡ್ರೆ ಅದು ಯಜ್ಞ ಅಂತ ಆಗುತ್ತೆ ಸೊ ಅದು ಯಜ್ಞ ಅಂದ್ರೇನೆ ಯಜದೇವ ಪೂಜಾಯಾಮ್ ಅಂತ ಸೊ ಅದರಲ್ಲಿ ಹೆಂಗಸರು ಗಂಡಸರು ಅನ್ನೋ ಇದು ಬರೋದೇ ಇಲ್ಲ ಸೊ ನಾವು ಕೇಳುವ ಎಲ್ಲ ಶ್ರವಣ ಮಾಡೋ ಎಲ್ಲನೂ ಯಜ್ಞ ಅಂತ ಭಾವಿಸಿ ನಾಹಂಕರ್ತ ಹರಿಕರ್ತ ಅನ್ನೋ ಮನೋಭಾವನೆಯಿಂದ ತಿಳ್ಕೊಂಡಾಗ ಅದು ಯಾವಾಗಲೂ ಯಜ್ಞನೇ ಆಗುತ್ತೆ ದೇವ್ರಿಗೆ ಸಮರ್ಪಣೆ ಮಾಡ್ತೀವಿ ಅದನ್ನ ಸೊ ಅದು ಮಹತ್ತರವಾದ ಯಜ್ಞ ಆಗುತ್ತೆ ಮತ್ತೆ ಹಿಂದಿಂದ ನಾವು ನೋಡ್ತಾ ಬಂದ್ರೆ ದೇವರು ದೇವತೆಗಳು ಎಲ್ಲರೂ ಶ್ರವಣ ಮನನದಿಂದನೇ ಗುರು ಪರಂಪರೆ ಬೆಳೀತಾ ಬಂದಿದೆ ಒಬ್ಬರಿಂದ ಒಬ್ರಿಗೆ ಹೇಳಿ ಅದಕ್ಕೆ ಆಮೇಲೆ ಲಿಪಿ ಅದು ಎಲ್ಲ ಬಂತು ಅಂತಾನೆ ಎಲ್ಲ ತಿಳಿಸ್ತಾರಲ್ವಾ ಸೊ ಇಂಥ ಶ್ರವಣ ಮಾಡೋದ್ರಿಂದ ಮುಂದೆ ಏನ್ ಫಲ ಅಂತ ತಿಳಿಸ್ತಾರೆ ಅಫ್ಕೋರ್ಸ್ ಫಲ ಹೇಳೋದು ರೋಚನಾರ್ಥಂ ಫಲಶ್ರುತಿ ಅಂತ ಹೇಗೆ ಒಂದು ತಾಯಿ ಮಗುವಿಗೆ ಔಷಧ ಕೊಡ್ಬೇಕಾದ್ರೆ ಒಂದು ಜೇನುತುಪ್ಪ ಅದು ಇಟ್ಕೊಂಡು ಫಸ್ಟ್ ಕೊಡ್ತಾಳೆ ಆಮೇಲೆ ಅದು ಕೈ ಗೊತ್ತಾಗಲ್ಲ
ಸೊ ಅದಕ್ಕೆ ಹಂಗ ಅದಕ್ಕೆ ಒಂದು ನಮಗೊಂದು ಭಗವಂತನ ಬಗ್ಗೆ ತಿಳಿಯೋದಕ್ಕೆ ಒಂದು ಇಂಟ್ರೆಸ್ಟ್ ಬರಬೇಕು ಅಂತ ತಿಳಿಯೋದಕ್ಕಾಗಿ ಹಂಗೆ ಹೇಳಿದ್ದಾರೆ ಸೊ ಮುಂದೆ ಈ ತರ ಮೆಲ್ ಮೆಲ್ಲನೆ ಆಸಕ್ತಿ ಬಂದು ನಿಧಾನಕ್ಕೆ ನಾವು ಭಗವಂತನಲ್ಲಿ ಏನು ವಿಶ್ವಾಸಕ್ಕೆ ಬೇಡದೆ ಜ್ಞಾನಭಕ್ತಿ ವೈರಾಗ್ಯ ಬೇಡಬೇಕು ಅಂತ ಅರ್ಥ ಅದೇ ನಿಜವಾದ ಆನಂದ ಮೋಕ್ಷ ಸಾಧನೆ ಇನ್ನು ಮೋಕ್ಷ ಆಫ್ ಕೋರ್ಸ್ ಮೋಕ್ಷನೇ ಭಗವಂತ ಕೊಡ್ತಾನೆ ಅಂದ್ರೆ ಈ ತರ ಲೌಕಿಕ ಫಲ ನಾವು ಬೇಡಿದ್ದನ್ನೆಲ್ಲ ಕೊಡೋದು ದೇವರಿಗೆ ಏನು ಆಶ್ಚರ್ಯ ಅಂತ ಹೇಳ್ಬೋದಲ್ವಾ ಈ ತರ ಅಂದ್ರೆ ಶ್ರವಣದಿಂದ ಅದರ ಮನದಿಂದ ಮತ್ತೆ ಗುರುಗಳ ಜೊತೆ ವಾದ ಸಂವಾದದಿಂದ ಈ ತರ ಜ್ಞಾನ ಬಂದಾಗ ಇದು ಮೂರು ತರ ದುಃಖನು ಕಳೆಯುತ್ತೆ ಅಂತ ಅಧಿಭೌತಿಕ ಅಧಿದೈವ ಅಧ್ಯಾತ್ಮ ಅಧ್ಯಾತ್ಮ ಅಂದ್ರೆ ನಮ್ಮ ಮನಸ್ಸು ಕಾಯಿಲೆ ಅದೆಲ್ಲ ಮನಸ್ಸಿಗೆ ಬರೋ ರೋಗಗಳು ಅಂತ ಅಧಿಭೌತಿಕ ಅಂದ್ರೆ ದೇಹಕ್ಕೆ ಆರೋಗ್ಯ ಇಲ್ಲದೆ ಹೋಗೋದು ಅಂತ ಅಧಿದೈವ ಅಂದ್ರೆ ಏನೋ ನೇಚರ್ ಇಂದ ಬರೋ ದುಃಖಗಳು ಅಂತ ಸೊ ಅದ್ ಮೂರಾಗುತ್ತೆ ಸೊ ಈ ತರ ದುಃಖ ಎಲ್ಲ ಕಳೆದು ಆವಾಗ ಅಫ್ಕೋರ್ಸ್ ಇಂದ್ರಿಯ ಜನ್ಯ ಜ್ಞಾನವಾಗ ಜನ್ಯ ಜ್ಞಾನ ಬಂದಾಗ ಮಾತ್ರ ಅದು ಮೋಕ್ಷಕ್ಕೆ ಸಾಧನೆ ಆಗುತ್ತೆ ಅಂತ ಸೊ ಇದು ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ 71st ಶ್ಲೋಕದಲ್ಲಿ ಕೂಡ ಭಗವಂತ ಶ್ರವಣದಿಂದನೇ ಮೋಕ್ಷ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾನೆ ತಾನೇ ನಿಂತು ಅವನು ತತ್ವಾಭಿಮಾನಿಗಳ ಮೂಲಕ ಶ್ರವಣ ಮಾಡಿಸಿ ಗುರುಗಳಲ್ಲಿ ನಿಂತು ಅವನೇ ಹೇಳಿಸಿ ಶ್ರವಣನಾಮಕನಾಗಿ ಆ ಕರ್ಮದಲ್ಲೂ ನಿಂತು ಪ್ರೇರಕ ಪ್ರೇರೇನಾಗಿ ಎಲ್ಲದಕ್ಕೂ ಆಧಾರ ಅಧೇನಾಗಿ ಇರುವ ಭಗವಂತ ಈ ನನ್ನ ಎರಡು ಮಾತುಗಳಲ್ಲಿ ತಪ್ಪುಗಳನ್ನು ಕ್ಷಮಿಸಿ ಗುರುಗಳ ಮೂಲಕ ಸ್ವೀಕಾರ ಮಾಡುವಂತ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಶ್ರೀಕೃಷ್ಣಾರ್ಪಣ data information knowledge and wisdom data right information knowledge is also indrajanya guru shishya guru shishya samvadadinda namma indriyagalalli puttode indrajanya knowledge wisdom enondra wisdom is the depth in knowledge knowledge meladre the depth you go that is wisdom adu salpa ಈಗ ನಮಗೆ ಶ್ರವಣ ಅರ್ಧ ತಾಸ ಮುಂದೆ ಈಗ ಪ್ರಶ್ನೆ